ನೋಡಿ, ಒಬ್ಬ ಅಪೋಸಿಷನ್ ಲೀಡರ್ ಆಗಿ ಇಂಥ ಒಂದು ಸಿಲ್ಲಿ ಸ್ಟೇಟ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿರೋರು ಬಹಳ ಜನ ಅದರ ಒಳಗಡೆ ಇರಬೇಕಾದಂಥವ್ರು, ಈಗಲೂ ಕೆಲವರು ಇದ್ದಾರೆ, ಮುಂದೆ ಕೆಲವರು ಹೋಗ್ತಾರೆ. ರಮೇಶ್ ಕುಮಾರ್ ಅವರು ನಾನು ಹೆಚ್ಚಿಗೆ ಹೇಳೋದಿಲ್ಲ. ರಮೇಶ್ ಕುಮಾರ್ ಒಂದು ಮಾತು ಹೇಳಿದ್ರು, ಸ್ವಾತಂತ್ರ್ಯ ಬಂದಲ್ಲ ಆಗಾಯ್ತು, ನಾವು ಕಾಂಗ್ರೆಸ್ನವರು ಎಷ್ಟು ತಲೆಮಾರು ಕೂತು ತಿನ್ನುವಷ್ಟು ಗಳಿಸಿದ್ದೇವೆ ಅಂತೇಳಿ ಇದಷ್ಟೂ ಏನಾದರೂ ತನಿಖೆಗೆ ಒಳಪಡಿಸಿದ್ರೆ ಬಹಳ ಜನ ಅಲ್ಲೇ ಇರಬೇಕಾಗುತ್ತೆ. ನಾವು ಹೊಸ ಜೈಲನ್ನು ಕಟ್ಟಬೇಕು. ಜೈಲಿಗೆ ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇರುವಂಥದ್ದು, ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 100,000 ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇವ್ರ ಕಾಲದಲ್ಲಿ ಅರಮನೆ ಆಗಿತ್ತು, ಸೆರೆಮನೆ. ಅಲ್ಲಿರುವಂಥ ರೌಡಿಗಳು, ಅಲ್ಲಿರುವಂಥ ಸಮಾಜ ವಿದ್ರೋಹಿಗಳು ಜೈಲನ್ನು ಬಳಕೆ ಮಾಡಿಕೊಂಡು ಗಮ್ಮತ್ತು ಅಲ್ಲಿ ಇರ್ತಿದ್ರು. ರೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಆಗಿತ್ತು. ಆದರೆ ಇವತ್ತು ಜೈಲ್ ಜೈಲಾಗಿ ಇರಬೇಕು, ಅವರು ಮನಪರಿವರ್ತನೆ ಆಗಬೇಕು. ಅಲ್ಲಿ ಅಫೀಮು, ಗಾಂಜಾ ಇಂಥ ಮಾದಕ ವಸ್ತುಗಳು ಅಲ್ಲಿ ಹೋಗಬಾರ್ದು, ಮತ್ತು ಫೋನ್ಗಳು ಅವ್ರ ಕೈಗೆ ಸಿಕ್ಕಬಾರ್ದು. ಈ ಕಾರಣಕ್ಕಾಗಿ ಜೈಲಿನ ಪ್ರಿಸನ್ ಆ್ಯಕ್ಟನ್ನು ನಾವು ತಂದಿದ್ದೇವೆ. ಇದನ್ನ ಬಿಟ್ಟವರಿಗೆ ಮತ್ತು ಅದು ಉಪಯೋಗಿಸಿದವರಿಗೆ ಕೂಡ 5 ವರ್ಷ ಸಜೆ ಆಗುತ್ತೆ. ಈಗ ಇವತ್ತು ನಿನ್ನೆ ಕೆಲವು ಜೈಲುಗಳಲ್ಲಿ, ಉದಾಹರಣೆಗೆ ತುಮಕೂರು, ಉದಾಹರಣೆಗೆ ಹಾಸನ, ಸಸ್ಪೆಂಡ್ ಮಾಡಿದ್ದೀವಿ ಜೈಲು ಅಧಿಕಾರಿಗಳನ್ನ. ಅವ್ರ ಮೇಲೆ FIR ಆಗ್ತದೆ ಹೊಸ ಆ್ಯಕ್ಟ್ ಪ್ರಕಾರ. ಹಾಗಾಗಿ ಇದನ್ನು ಸ್ವಚ್ಛ ಮಾಡಿಸ್ತಾ ಇದ್ದೀವಿ, ಆದಷ್ಟು ಪರಿವರ್ತನೆ ಮಾಡ್ತಾ ಇದ್ದೀವಿ. ಬೆದರಿಕೆ ಕರೆ ಹೋಗಿತ್ತು, ನಾಗ್ಪುರದಲ್ಲಿ FIR ಆಗಿದೆ. ನಮ್ಮ ಹಿಂಡಲ್ಗಾ ಜೈಲಿನಲ್ಲಿ ಒಬ್ಬ ಇರತಕ್ಕಂಥ ಕೈದಿ ಅದನ್ನು ಮಾಡಿದ್ದು ಅಂತೇಳಿ ಕರ್ನಾಟಕ ಪೊಲೀಸರೇ ಅದನ್ನು ಕಂಡುಹಿಡಿದಿದ್ದಾರೆ, ಮತ್ತು ಅವನ ಮೇಲೆ ನಮ್ಮ ಬೆಳಗಾಂನಲ್ಲಿ ಕೂಡ ಒಂದು FIR ಆಗ್ತದೆ, ಎನ್ಕ್ವೈರಿ ಆಗ್ತದೆ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 100,000 ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.